ಗಲಾಟೆ ಅದು ಯಜಮಾನ್ರೆ ನಾಳೆ ಈ ಅನಿಕೇತ್ ಮೀರ ಸಲುವಾಗಿ ಪುತ್ರಕಾಮೇಷ್ಟಿಯಾಗ ಹಮ್ಕೋಬೇಕು ಅದನ್ನ ಹೇಳಕ್ಕೆ ಇವರು ಇಷ್ಟೊಂದು ಹೆದರ್ಕೋತಿದ್ದಾರೆ ಏನ್ ಹೇಳ್ತಾ ಇದೀರಾ ಅಂತ ಅಯ್ಯೋ ಅದಕ್ಕೆ ನೀನೇಕಪ್ಪ ಗಾಬರಿ ಆಗ್ತಿದ್ಯಾ ನಿಮ್ಮಿಬ್ರಿಗ್ ಮಗುವಾಗಿ ನಾವಿಬ್ರು ಅಜ್ಜಿ ಆಗೋದು ಬೇಡವಾ ಅದಕ್ಕೆ ನಾಳೆ ಪುತ್ರ ಕಾಮೇಷ್ಟಿಯಾಗ ಇಟ್ಕೊಂಡಿದೀವಿ ನೀವಿಬ್ರು ಅದೇನೇ ಕೆಲಸ ಇದ್ರು ಬಿಟ್ಟು ಯಾಗಕ್ಕೆ ಕೂರ್ಬೇಕು ಅಯ್ಯೋ ಆಂಟಿ ಇದ್ದಕ್ಕಿದ್ದ ಹಾಗೆ ಏನಿದೆಲ್ಲ ಏನಿದೆಲ್ಲ ಅಂದ್ರೆ ಏನೇ ಅರ್ಥ ನಮಗೂ ಆದಷ್ಟು ಬೇಗ ಮೊಮ್ಮಗನ್ನ ನೋಡೋ ಆಸೆ ನಾಳೆ ನೀವಿಬ್ರು ಊಟ ಮಾಡಿ ಹೋಮ ಮಾಡ್ತೀರಾ ನಾಳೆ ರಜೆ ತಗೊಂಡ್ಬಿಡು ಅಯ್ಯೋ ರಜೆ ಯಾಕೆ ವರ್ಕ್ ಫ್ರಮ್ ಹೋಮ್ ತಾನೆ ಅದು ಇವ್ರ ಬರ್ತ್ಡೇ ರಜೆ ಬೇರೆ ಇದೆ ಇವ್ರ ಬರ್ತ್ಡೇ ಹೇಗೂ ಸೆಲೆಬ್ರೇಟ್ ಮಾಡಲ್ವಲ್ಲ ಮಾಡಲ್ವಾ ಮಾಡಲ್ಲ ಅಂತ ನೀನೇ ಹೇಳಿದ್ಯಲ್ಲ ಹೌದು ಸರಿ ಆಗಿದ್ರೆ ಶಾಮಭಿ ಅಮ್ಮ ಪೂಜೆಗೆ ಏನು ಅಡ್ಡಿ ಇಲ್ಲ ಹಾ ನಾನು ತಯಾರಿ ಮಾಡ್ಕೊಳ್ತೀನಿ ಆದ್ರೆ ಅಮ್ಮ ಇದೆಲ್ಲ ಬೇಕಾ ಬೇಕಾ ಅಂದ್ರೆ ಬೇಕು ನೀವು ಈ ರೀತಿ ಕೋಳಿ ಜಗಳ ಆಡ್ಕೊಂಡು ಇರ್ತಿರೋ ಇಲ್ಲ ನನಗೆ ಆದಷ್ಟು ಬೇಗ ಮರಿ ಮಮ್ಮಗೂ ಕೊಡ್ತಿರೋ ಅಯ್ಯೋ ತಾತ ನೀವು ಹಾಗೆ ಮಾತಾಡ್ತೀರಿ ಯಾಕಪ್ಪ ನಮ್ಮ ಶಾಂಭವಿಗೆ ಮಮ್ಮಗೂ ನೋಡೋ ಆಸೆ ಇರಬೇಕಾದ್ರೆ ನನಗೆ ಮರಿ ಮಮ್ಮಗೂ ನೋಡೋ ಆಸೆ ಇರಬಾರದ ನನಗೂ ಆದಷ್ಟು ಬೇಗ ಚಿಕ್ಕ ಪಾಪ್ಸ್ ಆಗೋ ಆಸೆ ಅನೇ ಅಣ್ಣ ಚಿಕ್ ಪಾಪ್ಸ್ ಅಲ್ಲ ಕಣೋ ಚಿಕ್ಕಪ್ಪ ಚಿಕ್ ಪಾಪ್ಸ್ ನನ್ನ ಸ್ಟೈಲ್ ಚೋಟ್ ಉದ್ದ ಇದೆ ಎಷ್ಟೋ ಮಾತಾಡ್ತೀಯ ಸಿಗು ಆಮೇಲೆ ಇದೆ ಹಿಂಗೆ ಚಿಕ್ ಪಾಪ್ಸ್ ಅಂತ ಚಿಕ್ ಪಾಪ್ಸ್ ಪಾಪ ಅವನ್ಗೆ ಯಾಕೆ ಹೊಡಿಯೋದಕ್ಕೆ ಹೋಗ್ತೀಯಾ ಅವನಿಗೇನೋ ಚಿಕ್ಕಪ್ಪ ಆಗ್ಬೇಕು ಅಂತ ಆಸೆ ಆಗಿದೆ ನನಗೂ ಅಷ್ಟೇ ರಾಜ ದೊಡ್ಡಪ್ಪ ಆಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಈ ಸಾಕು ನೀನು ಶುರು ಹಚ್ಕೊಂಡೇನೋ ಕರೆಕ್ಟ್ ಆಗಿ ಶುರು ಮಾಡಿದ್ಯಾ ಸಾಕು ಮತ್ತೆ ತಾತ ಶುರು ಮಾಡದೆ ಇರ್ತೀನ ಅದು ಎಷ್ಟೇ ಆಗ್ಲಿ ನಮ್ಮ ಆ ಜನ್ಮ ಸಿದ್ಧ ಹಕ್ಕು ಕೇಳ್ದೆ ಇರ್ತೀನ ನೋಡ್ರೋ ನೀವಿಬ್ರು ಅದೇನ್ ಮಾಡ್ತೀರೋ ಏನೋ ನನಗಂತೂ ಗೊತ್ತಿಲ್ಲ ಆದಷ್ಟು ಬೇಗ ನಾನು ದೊಡ್ಡಪ್ಪ ಆಗ್ಬೇಕು ಹೌದೌದು ಅಷ್ಟೇ ಅಷ್ಟೇ ಅಲ್ಲ ಕಣ್ರು ಯಾಕೆ ಮುಖ ಮಾಡ್ತಿದ್ದೀರಾ ನಾವೇನ್ ಕೇಳ್ಬಾರದು ಕೇಳಿದ್ವಾ ಈಗ ಸುಮ್ಮನಿರಿಮ್ಮ ಎಲ್ರು ಸೇರ್ಕೊಂಡು ತಮಾಷೆ ಮಾಡಿ ಕೂತ್ಕೊಳ್ಳೋ ಇದು ತಮಾಷೆ ವಿಷಯ ಅಲ್ಲ ಕಣೋ ಈ ಮನೆ ಬದಲಾಗಬೇಕು ಅಂತಂದ್ರೆ ಅದು ಆ ಮಗುವಿಂದ ಮಾತ್ರ ಸಾಧ್ಯ ಏನು ಹೇಳ್ತಾ ಇದೀಯಾ ಅಣ್ಣ ನಿಜ ಕಣೋ ನಿನಗೆ ಗೊತ್ತಾ ಅಪ್ಪ ಅಮ್ಮ ಎಲ್ಲ ತೀರ್ಕೊಂಡಾಗ ನಾವೆಲ್ಲರೂ ಹುಚ್ಚರಾಗಬೇಕಿತ್ತು ಆಗ ನೀನು ಮತ್ತೆ ಮೀರಾ ಇನ್ನೂ ಸಣ್ಣ ಹುಡುಗರು ಪ್ರಣಮ್ ಅಂತೂ ಇನ್ನೂ ಪುಟ್ಟು ಕೂಸಾಗಿದ್ದ ಆ ನಿಮ್ಮ ನಗು ಅಳು ಕೇಕೇನೆ ಕಣ್ರು ನಮ್ಮನ್ನ ಜೀವಂತವಾಗಿ ಉಳಿಸಿತು ನಿಜ ಕಣಪ್ಪ ನಮ್ಮ ನೋವನ್ನೆಲ್ಲ ಮರೆಸಿದ್ದು ನೀವೇ
ನೀವಿಲ್ಲದೆ ಹೋಗಿದ್ರೆ ಸಾಕು ಹೇಳಿದ ಹಾಗೆ ನಾವೆಲ್ಲ ಹುಚ್ಚರಾಗಿ ಬಿಡ್ತಾ ಇದ್ದೆ ಮನೆಯಲ್ಲಿ ಒಂದು ಮಗು ಇದ್ರೆ ಅಂತ ಮನೆಯಲ್ಲಿ ಯಾವ ನೋವು ಇರೋದಿಲ್ಲಪ್ಪ ನಿಮಗೆ ತಮಾಷೆ ಅಂತ ಅನ್ನಿಸ್ತಾ ಇರಬಹುದು ಆದರೆ ನಮ್ಮ ಮನೆಗೆ ಇದು ನಿಜವಾಗ್ಲೂ ಬದಲಾವಣೆ ಆಗುತ್ತೆ ಅಂತ ಒಂದು ಬದಲಾವಣೆ ಮಕ್ಕಳಿಂದ ಆಗುತ್ತೆ ತಾತಾ ನಿಮಗೆ ನೆನಪಿದೆಯಾ ಇವ್ರ ಜಗಳ ಕಿತ್ತಾಟ ರಂಪ ಕೂಗಾಟ ಅಳು ಇದನ್ನೆಲ್ಲ ನೋಡಿ ನಮಗೆ ಆ ದಿನಗಳು ಹೋಗಿದ್ದೆ ಗೊತ್ತಾಗಲಿಲ್ಲ ತಂತು ನಿಮ್ಮ ಮೂರ್ ಜನನ ಬಿಟ್ಟಿದ್ದೆ ಇಲ್ಲ ಯಾವಾಗಲೂ ನಿಮ್ಮನ್ನ ಆಡ್ಸಕ್ಕೆ ಕಾಯ್ತಿದ್ದ ಯಾವಾಗಲೂ ನಿಮ್ಮನ್ನ ಎತ್ತಕೊಂಡೇ ಓಡಾಡ್ತಿದ್ದ ಮಕ್ಕಳನ್ನ ನೋಡ್ಕೊಳ್ಳೋದು ಸಾಕುವಿಂದ ಕಲ್ತ್ಕೋಬೇಕು ಅಂತ ಅಕ್ಕಪಕ್ಕದವರೆಲ್ಲ ಹೇಳ್ತಾ ಇದ್ರು ಅಲ್ವೇ ನಮ್ಮ ಶಂಭವಿ ಹೌದು ಯಜಮಾನ್ರೆ ಮನೆ ಯಾವಾಗಲೂ ಕಲಕಲ ಅಂತಿತ್ತು ಇವ್ರ ಮೂರು ಜನದ ರಂಪ ಏನ್ ಕಡಿಮೆನಾ ಪ್ರಣಮ್ಗಂತೂ ಆಡಕ್ಕೆ ಜನ ಬೇಕು ಇಲ್ಲ ಅಂದ್ರೆ ಅಳು ಇನ್ನ ಇವರಿಬ್ಬರದು ಜಗಳ ಮಾಡಿ ಅಳು ಪಾಪ ಎಲ್ಲ ಸಾಕೇತೆ ಸಂಭಾಳಿಸಿದ್ದು ಆದ್ರೂ ಮನೆ ಯಾವಾಗ್ಲೂ ಕಲಕಲ ಅಂತಿತ್ತು ಹ್ಮ್ ಹೌದೌದು ನೋಡ್ರ ಆ ಚಂದದ ದಿನಗಳನ್ನ ನಾನು ಆದಷ್ಟು ಬೇಗ ವಾಪಸ್ ಮಾಡ್ಬೇಕು ಪ್ಲೀಸ್ ಕಣ್ರೋ ಅವನ್ನ ನನ್ನ ದೊಡ್ಡಪ್ಪ ಮಾಡಿ ಪ್ಲೀಸ್ 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 ಆಯ್ತು ಬಿಡೋಣ ಅದಕ್ಕೆಲ್ಲ ಪ್ಲೀಸ್ ಅಂತ ಹೇಳ್ತೀಯಾ ಹೇ ವಾವ್ ತಾತ ಅಂತ ನಮ್ಮ ಹುಡುಗ ಒಪ್ಕೊಂಡ್ ಬಿಟ್ಟ ಸೂಪರ್ ಏನೇ ಇದು ನಾಳೆ ನನ್ನ ಬರ್ತ್ ಆ ವಿಷಯವಾಗಿ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡ್ರೆ ಕ್ಯೂರೇನೆ ಮಗು ಮಗು ಅನ್ಕೊಂಡು ಕಾಣೋ ಅನಿ ಮಗು ಒಂಥರ ಅನಿಸ್ತಿತ್ತು ಆದ್ರೆ ಅನಿ ನೀನೊಂದು ವಿಷಯ ಗಮನಿಸಿದ್ಯಾ ಯಾವ ವಿಷಯನೇ ಮಕ್ಕಳ ವಿಷಯದ ಬಗ್ಗೆ ಮಾತಾಡುವಾಗ ನಮ್ ಸಾಕು ಎಷ್ಟು ಖುಷಿ ಆಗಿದ್ದ ಅಂತ ಅವನ್ ಕಣ್ಣು ನೋಡ್ಬೇಕಿತ್ತು ನೀನು ಫಳ ಫಳ ಅಂತ ಹೊಳಿತಿತ್ತು ಗೊತ್ತಾ ಹೌದಾ ಮೊದ್ಲೇ ನಮ್ ಸಾಕುಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಅಂತದ್ರಲ್ಲಿ ನಮಗಾಗೋ ಮಗು ಬಗ್ಗೆ ಅಂತ ಅವನ್ಗೆ ತುಂಬಾ ಕಾತರ ಇದೆ ನೋಡ್ತಿರೋ ಅನಿ ಮಗುನ ನಮ್ ಕೈಗೂ ಕೊಡದೆ ಒಳ್ಳೆ ಗುಬ್ಬಚ್ಚಿ ಮರಿ ತರ ನೋಡ್ಕೋತಾರೆ ಅದೇನೋ ನಿಜ ಬಿಡು ಆದ್ರೆ ಮೇಡಮ್ ಸಹ ಮಗು ಮಾಡ್ಕೊಳ್ಳೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರೋ ಹಾಗಿತ್ತು ಹಾಗೇನು ಇಲ್ಲಪ್ಪ ಸಾಕು ಎಕ್ಸೈಟ್ ಆಗಿದ್ದ ಅಂತ ಮಾತಾಡ್ತಿದ್ದ ಅಷ್ಟೆ ಅಷ್ಟೇನಾ ಅಷ್ಟೇ ಅಂತ ಹೇಳ್ದೆ ತಾನೆ ನೋಡು ನೋಡು ಸುಮ್ನೆ ದೂರ ನಿಂತ್ಕೊಂಡು ಮಾತಾಡು ಒನ್ ಆರ್ಮ್ ಡಿಸ್ಟೆನ್ಸ್ ಹಲೋ ನನ್ನ ಹೆಂಡತಿ ನನ್ನ ಗೂಬೆ ಮರಿ ನಾನು ಯಾಕೆ ದೂರನೇ ಇಲ್ಲ ಹತ್ರನೇ ಇಲ್ಲ ಯಾವಾಗಲೂ ಹತ್ರನೇ ಬರ್ತೆ ಯಾರೋ ನನ್ನನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಕಣೋ ಅಂತ ಹೇಳ್ದಂಗೆ
ಹಾಗಿರುವಾಗ ನಾನು ದೂರ ನಿಂತ್ಕೊಂಡ್ರೆ ಬೇಡ ನೋಡು ಅನಿ, ನನಗೆ ಎಲ್ಲೇ ಮರ್ಯಾದೆ ಇರುತ್ತೆ. ಬೇಡ ನೋಡು ಅನಿ. ಬೇಡವಾ? ಬೇಡ ಬೇಡ ಅಂದ್ರೆ ಅರ್ಥ ಆಗ್ತಿಲ್ವಾ? ಬೇಕು ಅಂತ ನಿಂಗೆ ಅರ್ಥ ಆಗ್ತಾ ಇಲ್ವಾ? ಬೇಡ ನೋಡು. ಮರ್ಯಾದೆ ಅಂದ್ರೆ ಮರ್ಯಾದೆ. ಇನ್ ಯಾರನ್ನೋ ಮದ್ವೆ ಆಗ್ತೀನಿ ಅಂತ ಹೊರಟಿದ್ಯಲ್ಲಪ್ಪ, ಅವಾಗ ಎಲ್ಲಿ ಹೋಗಿತ್ತು ನಿನ್ ಮರ್ಯಾದೆ? ಸರಿ ಮಲ್ಕೋ, ನಂಗಂತೂ ತುಂಬಾ ನಿದ್ದೆ ಬರ್ತಿದೆ. ಏಯ್, ಇಷ್ಟ ಬೇಗ ಮಲಗ್ತೀಯೇನೆ? ನಿಜವಾಗ್ಲೂ ಮಲಗ್ತೀಯಾ? ಅಲ್ಲ, ಇವಾಗ 10 ಗಂಟೆ, ಹೇಗೂ 12 ಗಂಟೆಗೆ ಎದ್ದಿರ್ಬೇಕಲ್ವಾ? ಯಾಕೆ ಹೇಳ್ಬೇಕು? ಯಾಕಂದ್ರೆ ಅದು ಅದು ಓ ನಿನ್ ಬರ್ತಡೇ ಅಂತನಾ? ಹೇಳುವಾಗ ಎದ್ರಾಯ್ತು ಬಿಡ. ಅದು ಅಲ್ದೆ ನಿನ್ಗೆ ಈ ಸೆಲೆಬ್ರೇಷನ್ ಎಲ್ಲ ಇಷ್ಟ ಇಲ್ಲ ಅಂತ ಹೇಳಿದ್ಯಾ ಅಲ್ವಾ? ಎದ್ರಷ್ಟು ಬಿದ್ರಷ್ಟು. ಅಂದ್ರೆ ಏನು ಪ್ಲಾನ್ ಇಲ್ವಾ? ಪ್ಲಾನ್? ನಿನ್ ಬರ್ತ್ಡೇ ಪ್ಲಾನ್? ಈ ಸರ್ತಿ ಅದೆಲ್ಲ ಸೀನೇ ಇಲ್ಲ. ಯಾಕೆ? ಏನು ಹೀಗ್ ಕೇಳ್ತಿದ್ಯಾ? ಅಲ್ಲ, ನಿಂಗ್ ಸೆಲೆಬ್ರೇಷನ್ ಎಲ್ಲ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ? ಅದು ಅಲ್ದೆ ಈ ವರ್ಷ ನೀನು 30 ವರ್ಷದ ಕತ್ತೆ ಆಗ್ತಿದ್ಯಾ? ಹಾಗಿರುವಾಗ ಬರ್ತ್ಡೇ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗುತ್ತಾ? ನೀನೇ ಬೇಡ ಅಂತ ಹೇಳಿದ್ಮೇಲೆ ಇನ್ನೇನ್ ಮಾಡೋದಕ್ಕಾಗುತ್ತೆ? ಸೆಲೆಬ್ರೇಷನು ಇಲ್ಲ, ಸರ್ಪ್ರೈಸು ಇಲ್ಲ, ಪಾರ್ಟಿನೂ ಇಲ್ಲ. ನೀನ್ ಬೇಡ ಅಂತ ಹೇಳಿದ್ಮೇಲೂ ನಾವು ಅಧಿಕ ಪ್ರಸಂಗತನ ಮಾಡೋದಕ್ಕಾಗುತ್ತಾ? ಆಯ್ತು ಬಿಡೆ, ನಾನೇ ನಿನ್ ಜಾತ್ರೆ ಸರ್ಪ್ರೈಸ್ಗೆ ಕಾಯ್ತಾ ಕೂತಿಲ್ಲ. ನೀನ್ ಕಾಯ್ಕೊಂಡ್ ಕೂತ್ಕೊಂಡ್ರು ನಾನ್ ಮಾತ್ರ ಈ ಸರ್ತಿ ಸರ್ಪ್ರೈಸ್ ಕೊಡೋದಿಲ್ಲ. ಸುಮ್ನೆ ಮಲ್ಕೊಳೋ ನೀ, ನಂಗಂತೂ ನಿದ್ದೆ ಬರ್ತಿದೆ. ಏನಪ್ಪ ಅವ್ರು ಇಲ್ಲ ಏನಿವಳು ಈಗ ಅನ್ಬಿಟ್ಲು? ಇವಳ ಬುದ್ಧಿ ನನಗ್ ಗೊತ್ತಿಲ್ಲ. ನನಗ್ ಸರ್ಪ್ರೈಸ್ ಕೊಡದೆ ಇದ್ರೆ ಆ ವರ್ಷ ದೀಪಾವಳಿ ಮಿಸ್ ಆದಂಗೆ ಇವಳು ಸುಮ್ನೆ ನನ್ ಮುಂದೆ ಡ್ರೋ ಮಾಡ್ತಾ ಇದ್ದಾಳೆ. ಇವತ್ ರಾತ್ರಿ ಗ್ಯಾರಂಟಿ ನನ್ನನ್ನ ಎಬ್ಬಿಸ್ತಾಳೆ, ಏನಾದ್ರೂ ಸರ್ಪ್ರೈಸ್ ಮಾಡೇ ಮಾಡ್ತಾಳೆ. ನನ್ನ ಹೆಂಡತಿ ಈ ಸಲ ಯಾವ ತರ ಸರ್ಪ್ರೈಸ್ ಕೊಡ್ಬೋದು? ಜೀವ ಹಾಗೆ ಕಾತರದಿಂದ ಕಾಯ್ತಾ ಇದೆ. ಅಲಾರಾಮ್ ಇಟ್ಟಿದ್ದಾಳೆ ಅಂತಂದ್ರೆ ಪಕ್ಕ ಎದ್ದಾಳೆ. ನನಗೇನು ಸರ್ಪ್ರೈಸ್ ಕಾಲಿದೆ. ನನ್ಗೇನಾದ್ರೂ ಮಾಡ್ಲಿಲ್ಲ ಅಂತಂದ್ರೆ ನಿದ್ದೆನೇ ಬರಲ್ಲ. ನನಗೋಸ್ಕರ ಅಲಾರಾಮ್ ಇಟ್ಟಿದ್ದಾಳೆ. ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಏನೇನು ತಯಾರಿ ಮಾಡ್ಕೊಂಡಿದ್ದಾಳೋ ಏನು. ನಾನೇನಾದರೂ ಈಗ ಎದ್ದಿದ್ದೀನಿ ಅಂತ ಗೊತ್ತಾದರೆ ಅವಳ ಪ್ಲ್ಯಾನ್ ಎಲ್ಲ ಟುಸ್ ಪಟಾಕಿ ಆಗುತ್ತೆ. ನಾನು ಮಲಗಿರೋ ಥರ ನಾಟಕ ಮಾಡಬೇಕು. ಅವಳೇ ಇದ್ದು ನನ್ನ ನೆಪ್ಸಿ ಹ್ಯಾಪಿ ಬರ್ಡೇ ಅಂತ ಹೇಳೋವರೆಗೂ ನಾನು ಕಣ್ಣು ಮುಚ್ಕೊಂಡೇ ಇರ್ತೆ. Thank you.
ಅಲಾರಂ ಅರ್ಧನಾದ ಮಾಡ್ತಾ ಇದ್ರು ಹೇಳ್ತಾ ಇಲ್ವಲ್ಲ ಇವಳು ಈ ಕುಂಭಕರ್ಣಿ ಯಾಕೆ ಅಲಾರಂ ಇಡ್ತಾಳೆ ಈ ಸೌಂಡಿಂದ ಪಕ್ಕದ ಮನೆಯವರಾದ್ರೆ ಹೆದ್ಬಿಡ್ತಾರೆ ಇವಳಂತೂ ಹೇಳಲ್ಲ ಆದರೂ ಈ ಅಲಾರಂ ಇಡೋ ಶೋಕಿ ಮಾತ್ರ ಬಿಡಲ್ಲ ನನಗೇನು ತಡ್ಕೊಳಕ್ಕಾಗಲ್ಲ ಲೇದೀರಾ ಎದ್ದೋಳು ಮೈ ಗಾಡ್ ನೀನ್ ಸಾಮಾನ್ಯದವಳಲ್ಲ ಕಣೆ ಓದ್ ಜನ್ಮದಲ್ಲಿ ಕುಂಭಕರ್ಣನ್ ಕಸಿನ್ ಆಗಿದ್ದೆ ಅನ್ಸುತ್ತೆ ಏನ ಈ ಲೆವೆಲ್ ನಿದ್ದೆ ಏಯ್ ಎದ್ದೋಳೆ ಎಮೀರಾ ಎದ್ದೋಳೆ ಕರ್ಮ ತಾನೆ ಎಮ್ಮೆ ತರ ಬಿದ್ಕೋತೀನಿ ಅಂತ ಗೊತ್ತಿದ್ರು ಅಲಾರಂ ಇಟ್ಟಿದ್ದಾರೆ ಅಯ್ಯೋ ದೇವ್ರೆ ಈ ಸತ್ಯ ನನ್ಗೆ ಮದುವೆ ಆದ ದಿನನೇ ಗೊತ್ತಾಗ್ಬೇಕಿತ್ತು ಇವನ್ನ ಕಟ್ಕೊಂಡಿದ್ದ ತಪ್ಪಿಗೆ ನಾನೇ ಎಪ್ಸಿ ನಾಚಿಕೆ ಬಿಟ್ಟು ಸರ್ಪ್ರೈಸ್ ಕೊಡು ಅಂತ ಕೇಳಿ ತಗೋಬೇಕು ಎಂಥ ಹೆಂಡ್ತೀನಿ ಕೊಟ್ಟಪ್ಪ ಲೇ ಮೀರಾ ಲೇ ಎಮ್ಮೆ ಮೀರಾ ಇಲ್ಲಮ್ಮ ನೀನ್ ಕೊಟ್ಟಿದ್ದಲ್ಲ ಅಲಾರಾಮ್ ಅದು ಒಟ 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 ಅಂತ ಹೊಡ್ಕೊಂಡು ಪ್ರಳಯ ಮಾಡ್ತು ಓ ಅಲಾರಾಮ್ ರಿಂಗ್ ಆಯ್ತಾ ಸಾರಿ ಕಣೋ ಅನಿ ಜೋರ್ ನಿದ್ದೆ ಎಚ್ಚರನೇ ಆಗ್ಲಿಲ್ಲ ನಿನ್ ಬರ್ಡೇಗೆ ನಾನೇ ಫಸ್ಟ್ ವಿಶ್ ಮಾಡ್ಬೇಕು ಅಂತ ಅಲಾರಾಮ್ ಇಟ್ಟಿದ್ದೆ ಹ್ಯಾಪಿ ಬರ್ಡೇ ಕಣೋ ಅನಿ ಅಷ್ಟೇನಾ ಐ ಲವ್ ಯು ವರ್ಷ ಖುಷಿಯಾಗಿರು ನೀ ಕೇಳ್ಕೊಂಡಿದ್ದು ಬೇಡ್ಕೊಂಡಿದ್ದು ಅನ್ಕೊಂಡಿದ್ದು ಎಲ್ಲ ಆಗ್ಲಿ ಓಕೆ ಸರಿ ನಾ ಮಲಗ್ತೀನಿ ನಂಗೆ ತುಂಬಾ ನಿದ್ದೆ ಬರ್ತಿದೆ ಗುಡ್ ನೈಟ್ ಓ ಗೊತ್ತಾಯ್ತು ಗೊತ್ತಾಯ್ತು ಅಲಾರಾಮ್ ಇಟ್ಟಿದ್ದೆ ಪಾಪ ನಿದ್ದೆ ಮಾಡ್ತಿದ್ದೆ ಎಚ್ಚರ ಆಯ್ತು ಅಂತ ನಂಗೆ ಬೈಯಕ್ ಹೊರಟಿದ್ಯಾ ಅನಿ ಇವತ್ತು ನಿನ್ ಬರ್ತ್ಡೇ ಕಣೋ ಬರ್ತ್ಡೇ ಬಾಯ್ ಯಾರಿಗೂ ಬೈಬಾರ್ದು ಓಕೆ ಗುಡ್ ಬಾಯ್ ತರ ಮಲ್ಕೊ ನಾನು ಮಲ್ಕೋತೀನಿ ಗುಡ್ ನೈಟ್ ಇಷ್ಟ ಹೇಳದಕ್ಕ ಇವಳು ಅಲಾರಾಮ್ ಇಟ್ಟಿದ್ದ ಅನಿ ಯಾಕೋ ಇನ್ನು ಕೂತಿದ್ಯಾ ಸರ್ಪ್ರೈಸ್ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ನೀನೇ ಬೇಡ ಅಂತ ಹೇಳಿದ್ಯಲ್ಲೋ ಅದಕ್ಕೆ ಸುಮ್ಮನಾದ್ನಪ್ಪ ಹೇಗಿದ್ರು 30 ವರ್ಷ ಆಯ್ತು ಇದೆಲ್ಲ ಯಾಕೆ ಬೇಕು ಅಂತ ಹೇಳಿದೆ ತಾನೆ ಈಗೇನಾದ್ರೂ ಬೇಕಾ ಬೇಡ ತಾಯಿ ನಾನು ಮಲ್ಕೋತೀನಿ ನಿನ್ ಸರ್ಪ್ರೈಸ್ ಏನಿದ್ರು ಚಿಕ್ಕ ಮಗು ಕೊಡು ಪಕ್ಕದ ಮನೆಯವ್ರು ಕೊಡು ಆಚೆ ಮನೆ ಸರ್ಸಮ್ಮ ಕೊಡು ಅನಿ ಸಿಟ್ಟೇನೋ ವಾಯ್ಸ್ ಅಲ್ಲಿ ಸಿಟ್ಟಿದೆ ಇಲ್ಲ ಆಕ್ಚುಲಿ ನನ್ಗೆ ಈ ತರ ಸಿಂಪಲ್ ಬರ್ಡೇ ಅಂದ್ರೆ ಇಷ್ಟ ಮಲ್ಕೊ ಮಲ್ಕೊ ಸರಿ ಆಗಿದ್ರೆ ಗುಡ್ ನೈಟ್ ಗುಡ್ ನೈಟ್ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ